ಈ ರಾಜಕಾರಣ ಇದು ಒಂದು ರಾಜ್ಯಕ್ಕೆ ಒಂದು ಕಳಂಕ ಯಾಕೆ ಅಂತಂದ್ರೆ ಇದು ಹಿಂದಿನಿಂದ ನಡೆಕೊಂಡು ಬಂದಿರುವಂತ ಒಂದು ಕೆಟ್ಟ ಪದ್ಧತಿ ಇದು ಇದರ ಬಗ್ಗೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಹೇಳಿದ್ದಾರೆ ನನ್ನ ಅನೇಕ ಸೀಡಿಗಳಿದೆ ಡಿ ಕೆ ಶಿವಕುಮಾರ್ದು ಮತ್ತು ಬೇರೆ ಇರೋದು ಅಂತ ಅದು ಈಗಾಗಲೇ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಸಿ ಬಿ ಐ ತನಿಖೆ ಹಾಕಬೇಕು ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗಳು ನಾನು ಹೇಳ್ತೇನೆ ಇಂಥ ಒಂದು ದುಷ್ಕೃತ್ಯ ಕರ್ನಾಟಕ ರಾಜ್ಯ ನಡೆಯಬಾರದು ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಬೇಕಾದ್ರೆ ಅವರು ತಪ್ಪಿತಸ್ಥರು ಅಂತ ತೀರ್ಮಾನ ಆಗಬೇಕಾದ್ರೆ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಮಾಡಿ ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಈ ಸಂದರ್ಭ ಒತ್ತಾಯನ ಮಾಡ್ತೇನೆ ಈ ರಾಜಕಾರಣ ಇದು ಒಂದು ರಾಜ್ಯಕ್ಕೆ ಒಂದು ಕಳಂಕ ಯಾಕೆ ಅಂತಂದ್ರೆ ಇದು ಹಿಂದಿನಿಂದ ನಡೆಕೊಂಡು ಬಂದಿರುವಂತ ಒಂದು ಕೆಟ್ಟ ಪದ್ಧತಿ ಇದು ಇದರ ಬಗ್ಗೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಹೇಳಿದ್ದಾರೆ ನನ್ನ ಅನೇಕ ಸೀಡಿಗಳಿದೆ ಡಿ ಕೆ ಶಿವಕುಮಾರ್ದು ಮತ್ತು ಬೇರೆ ಇರೋದು ಅಂತ ಅದು ಈಗಾಗಲೇ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಸಿ ಬಿ ಐ ತನಿಖೆ ಹಾಕಬೇಕು ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗಳು ನಾನು ಹೇಳ್ತೇನೆ ಇಂಥ ಒಂದು ದುಷ್ಕೃತ್ಯ ಕರ್ನಾಟಕ ರಾಜ್ಯ ನಡೆಯಬಾರ್ದು ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಬೇಕಾದ್ರೆ ಅವರು ತಪ್ಪಿತಸ್ಥರು ಅಂತ ತೀರ್ಮಾನ ಆಗಬೇಕಾದ್ರೆ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಮಾಡಿ ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಈ ಸಂದರ್ಭ ಒತ್ತಾಯನ ಮಾಡ್ತೇನೆ ದುಷ್ಕೃತ್ಯ ಕರ್ನಾಟಕ ರಾಜ್ಯ ನಡೆಯಬಾರ್ದು ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಬೇಕಾದ್ರೆ ಅವರು ತಪ್ಪಿತಸ್ಥರು ಅಂತ ತೀರ್ಮಾನ ಆಗಬೇಕಾದ್ರೆ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಮಾಡಿ ಅಂತೇಳಿ ನಾನು ರಾಜ್ಯದ